ಕ್ಷಣಾರ್ಥಿ ಅಂತ ಹೇಳಿದ್ರಿ, ದಯವಿಟ್ಟು ಹಂಗೆ ಮಾಡಂಗಿಲ್ಲ, ಕಾರ್ಯಕ್ರಮ ನಡೆದಿರ್ತದೆ. ಇನ್ನು ಬಂದವ್ರಿಗೆಲ್ಲ ಯಜ್ಞದ ನೀವು ಶರಣು ಶರಣಾರ್ಥಿ ಅಂದಿರಂದ್ರೆ ಇಲ್ಲಿ ಕಾರ್ಯಕ್ರಮ ಮಾಡೋದು ಕಷ್ಟ ಆಗ್ತದೆ. ಅಲ್ಲಿ ಬಾಗಿಲದೊಳಗೆ ಏನು ನಿಂತಿರ್ತಾರಲ್ಲ ಅವರು, ಅಲ್ಲಿ ಅವ್ರನ್ನ ಸ್ವಾಗತ ಮಾಡಿದರೆ ಸಾಕು ನಾನು ಹೇಳಿದಷ್ಟು. ಆ ಕಾರಣಕ್ಕೆ ಯಾರೂ ಎದ್ದು ನಿಲ್ಲೋದು ಬೇಡ, ಸಭೆ ವ್ಯವಸ್ಥೆ ಕೆಡಬಾರ್ದು. ಆ ಶಿಸ್ತನ್ನು ನೀವು ಪಾಲಿಸಬೇಕು. ಇದನ್ನು ತಿಳ್ಕೊತೀರಿ, ಯಾರೂ ಅದನ್ನು ವ್ಯತ್ಯಾಸ ಮಾಡಬೇಡ್ರಿ. ಇನ್ನು ಹೋಳಿಗೆ ಸುದ್ದಿ ರೀ. ಏನು ಹೋಳಿಗೆ ಸುದ್ದಿ? ಎಲ್ಲರಿಗೂ ಹೋಳಿಗೆ ಮಾಡ್ಕೊಂಡು ಬಾ ಅಂತ ಹೇಳೇನು ನಾನು. ಕೆಲವು ಮಂದಿ ಅಂದರು ನಾವ ಮಾಡ್ಕೊಂಡು ಬರೋದೇನ್ರಿ, ಮತ್ತೇನು ಲಟ್ಟಿಸಿ ಕೊಡೋಕೆ ನಾ ಬರ್ತೇನಂತ ಹೇಳೇನೆ. ನೀವ ಮಾಡ್ಕೊಂಡು ಬರೋದು ನಮ್ಮ ಮನೆಯಾಗಿಂದ, ನಿಮ್ಮ ಮನೆಯಾಗಿಂದನೇ ಮಾಡ್ಕೊಂಡು ಬರ್ರಿ, ಬೇರೆದವ್ರ ಮನೆಯಾಗ ತೊಗೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಮನೆಯಾಗಿಂದನೇ ನೀವ ಮಾಡ್ಕೊಂಡು ಬರೋದು, ಸಾಧ್ಯ ಆಗುವಷ್ಟು ಎಲ್ಲರಿಗೂ ಆಗುವಷ್ಟು ನೋಡ್ರಿ. ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟು ಮಾಡ್ಕೊಂಡು ಬರ್ರಿ. ನಿಮ್ಮ ಮನೆಯಾಗ ಎಷ್ಟು ಮಂದಿ ಇರ್ತೀರಿ ಅಷ್ಟು ಮಾಡ್ಕೊಂಡು ಬರ್ರಿ. ಅದರ ಜೊತೆಗೆ ನಿಮ್ಮ ಕೂಡ ಕುಂತವ್ರಿಗೆ ಆಗುವಷ್ಟು ಮಾಡ್ಕೊಂಡು ಬರ್ರಿ. ಯಾಕಂತಂದ್ರೆ ಎಲ್ಲರೂ ಕೂಡಿ ಉಣ್ಣೋದು ಮತ್ತು ಬೇರೆ ಏನೂ ಅಲ್ಲ. ಒಂದು ಭಾಳ ಗುಡ್ ನ್ಯೂಸ್ ಹೇಳ್ತೀನಿ ನಿಮಗೆ, ಅದಕ್ಕೆ ತಾಯಿಗಳು ಮಾಡ್ಕೊಂಡು ಬರೋದಕ್ಕೆ ಒಪ್ಪಿಗೆ ಸೂಚಿಸಿ ನೀವೆಲ್ಲ ಜೋರಾಗಿ ಗಂಡು ಮಕ್ಕಳನ್ನ ಹೊಡ್ಯಾಕೆ ಹೋಗಬೇಡ್ರಿ. ನೀವೇನು ಮಾಡೋರಲ್ಲ ಬಿಡೋರಲ್ಲ, ಮಾಡೋರು ಅವರು. ಆ ಕಾರಣಕ್ಕೆ ನಾನು ತುಪ್ಪದ ಬಗ್ಗೆ ಭಾಳ ಕಾಳಜಿ ತಗೊಳ್ರಿ ಅಂತ ಹೇಳಿದ್ದೆ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತತಿ. ನಿನ್ನೆ ಯಾರೋ ಒಬ್ಬರು ಅಪ್ಪಗಳಂದರು ತುಪ್ಪ ಬರಲಿಲ್ಲ ಅಂದರೆ ಹೆಂಗೆ ಮಾಡೋದ್ರಿ. ನಾ ಹೇಳಿ ಅದು ನಮ್ಮ ದಗದಲ್ಲ ಅಂತ ಹೇಳಿ, ನಾನು ನಮ್ಮ ದಗದಲ್ಲ. ನಾವು ಹೇಳೋದಟ್ಟ ತರಿಸೋದು ನಂಬದಲ್ಲ. ಆ ಕೆಲಸ ಬಸವಣ್ಣ ಮಾಡ್ತಾನೆ, ಬಸವಣ್ಣಗೆ ಬಿಟ್ಟದ್ದು ನಮ್ಮ ಡ್ಯೂಟಿ ಅಲ್ಲ ಅಂತ ಹೇಳಿ ನಾನು. ನಾ ಅನ್ನೋದೇನು ಸುಮ್ಮನೆ ಅಂದೆ, ಭಾಳ ವಿಚಿತ್ರ ಬಸವಣ್ಣ ನೋಡ್ರಿ. ನಂಬಿದವರನ್ನು ಕೈ ಬಿಡೋದಿಲ್ಲ, ಯಾರನ್ನು ಕೇಳಬೇಕಾಗಿಲ್ಲ. ಭಾಳ ಹೆಮ್ಮೆ ಅನ್ನಿಸ್ತದೆ. ಬಸವಣ್ಣಪ್ಪ ಶಿವರಾಯಪ್ಪ ತಲ್ಲೂರು, ಆ ತಂದೆಯವರ ಸ್ಮರಣಾರ್ಥವಾಗಿ ಈರಣ್ಣ ಬಸವಣ್ಣಪ್ಪ ತಲ್ಲೂರು ಮಾಜಿ ಸೈನಿಕರು ಒಂದು ಕ್ವಿಂಟಾಲ್ ತುಪ್ಪವನ್ನು, ಒಂದು ಕ್ವಿಂಟಾಲ್ ಅಷ್ಟೇ ಅಲ್ಲ, ಮ್ಯಾಲೆ ಮತ್ತು 1 ಕಿಲೋ. ನಮ್ಮ ಹೆಣ್ಮಕ್ಕಳು ಅಂದರು ಚಲೋ ಆಗ್ಬಿಡ್ರಿ ಅಂದ್ರು. ನಾವು ತರುತ್ತಿತ್ತು ಹಂಗೇನಿಲ್ಲರಿ, ಹಂಗೇನು ತಿಳ್ಕೊಳಕ್ಕೆ ಹೋಗಬೇಡ್ರಿ, ಹಂಗೆ ವಿಚಾರ ಮಾಡೋಕ್ಕೂ ಹೋಗಬೇಡ್ರಿ. ನೋಡ್ರಿ ಎಷ್ಟು ದೊಡ್ಡ ಮನುಷ್ಯನವರದಾರ, ಬರೀ ಅದು ಒಂದೇ ಅಲ್ಲ. ಈರನ್ಗೌಡ ಗೌಡರ್ ಸಾಕಿನ ಹಲ್ಕಿ, ಇವರು 5 ಕೆಜಿ ತುಪ್ಪವನ್ನು, ಸಚಿನ್ ಪಾಟೀಲ್ 5 ಕೆಜಿ, ಸುರೇಶ್ ಗೌಡ ಪಾಟೀಲ್ 5 ಕೆಜಿ, ಬಸವರಾಜ್ ತಲ್ಲೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು 5 ಕೆಜಿ, ಮಹಾಂತೇಶ್ ಖಂಡೋಜಿ ಸೈನಿಕರು 5 ಕೆಜಿ, ವೀರಪ್ಪ ಗಣಾಚಾರಿ 2.5 ಕೆಜಿ, ಫಕೀರಪ್ಪ ಖಾನನ್ನವರ್ 2.5 ಕೆಜಿ, ಸಿದ್ದರಾಮಪ್ಪ ಬ ತಲ್ಲೂರು 2.5 ಕೆಜಿ, ಸಿದ್ದನಗೌಡ ಶಿವನಾಯ್ಕರ್ ಶಿಕ್ಷಕರು 2.5 ಕೆಜಿ, ಬಸವಲಿಂಗಪ್ಪ ವೀರಪ್ಪ ಕೊಪ್ಪದ 2.5 ಕೆಜಿ. ಇಷ್ಟು ತುಪ್ಪವನ್ನು ತಂದಾರ, ಇಷ್ಟು ತುಪ್ಪ ತಂದಾರಂದ್ರೆ ನೀವು ಸುಮ್ಮ ಕೂತ್ರ ಕೆಲಸ ಆಗೋದಿಲ್ಲರಿ. ಹಾಂ, ಇದರ ಜೊತೆಗೆ ಇಷ್ಟು ತುಪ್ಪ ತಂದಾರತ್ತೆ, ನೀವೇನು ಸುಮ್ಮ ಕುಂಡ್ರಬೇಡ್ರಿ. ನಾನು ಆಸೆ ಮಾಡೀನಿ ನೀವು ಬರುವ ಹೊತ್ನಾಗ ಎಲ್ಲರೂ ಕ್ಯಾನ್ನೊಳಗೆ 1 ಕೆಜಿ ಹಿಂಗೆ ತುಂಬಿಕೊಂಡು ಹಿಂಗೆ ಚಂದ ತೊಗೊಂಡು ಬರ್ತೀರಿ. ನೀವು ತರುವ ಹೊತ್ನೊಳಗೆ ನಾನು ನಿಲ್ತೀನಿ, ಯಾರ್ಯಾರು ತರ್ತೀರಿ ಯಾರ್ಯಾರಿಲ್ಲ ನನಗೆ ಗೊತ್ತಾಗಬೇಕದು. ಏನ್ರಿ ನಾಯೇನಟ್ಟು ಸೂಕ್ಷ್ಮ ಸರಳ ಬಿಡು ಮನುಷ್ಯ ಅಲ್ಲ. ಹಾಂ, ಒಮ್ಮೆ ಕೈ ತಕ್ಕೊಂಡು ನಿಂತೀವಂದ್ರೆ ಅದನ್ನು ಪೂರ್ತಿ ದಂಡಿಗೆ ಹಚ್ಚು ತನಕ ನಾಯೇನು ಬಿಡಂಗಿಲ್ಲ. ಆ ರೀತಿಯೊಳಗೆ ನಾಳೆ ನಾಳೆ ಅಂದರೆ ನಾಳೆ ತಂದಿರಿ ಮತ್ತು, ನೀವು ಅವತ್ತ ತೊಗೊಂಡು ಬರ್ರಿ, ನಮಗೆ ಇಟ್ಕೊಳ್ಳೋದು ಸಮಸ್ಯೆ ಐತಿ ಇಲ್ಲಿ. ಹಾಂ.